ಯಕ್ಷಗಾನ ಅಭ್ಯಾಸ ಕೇಂದ್ರ ಯುಎಇ ಮತ್ತು ಪಟ್ಲ ಘಟಕ ದುಬೈ ಜಂಟಿ ಸಂಯೋಜನೆಯೊಂದಿಗೆ ಜೂನ್ 11 ರಂದು ಪಟ್ಲ ಸಂಭ್ರಮ 2023 ನಡೆಯಲಿದೆ. ಇದರ ಅಂಗವಾಗಿ ಮುಹೂರ್ತ ಪೂಜೆ ಜನವರಿ 15 ರಂದು ದುಬೈಯ ಫಾರ್ಚೂನ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮ್ಮಿಲನದಿಂದ ವೈಭವಪೂರ್ಣವಾಗಿ ನೆರವೇರಿತು. ತುಂಬಿದ ಸಭಾಂಗಣದಲ್ಲಿ ಕಲಾವಿದರು, ವಿದ್ಯಾರ್ಥಿಗಳು, ಅಭಿಮಾನಿಗಳು, ಕಲಾಪೋಷಕರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಪೂಜಾ ಕಾರ್ಯಕ್ರಮಗಳನ್ನು ಶ್ರೀಯುತ ವಾಸುದೇವ್ ಭಟ್ ಪುತ್ತಿಗೆ ಇವರ ನೇತೃತ್ವದಲ್ಲಿ ಲಕ್ಷ್ಮೀಕಾಂತ್ ಭಟ್, ವೆಂಕಟೇಶ್ ಶಾಸ್ತ್ರಿ ಪುತ್ತಿಗೆ ಇವರು ನಡೆಸಿಕೊಟ್ಟರು. ರಘುಪೂಜಾರಿ ಮತ್ತು ರಾಜೇಶ್ ಕುತ್ತಾರು ನೇತೃತ್ವದಲ್ಲಿ ತಂಡದ ಹಿರಿಯ ಕಿರಿಯ ಸದಸ್ಯರು ಭಜನಾ ಕಾರ್ಯಕ್ರಮ ಹಾಗೂ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಠನ ನಡೆಸಿಕೊಟ್ಟರು. ಗಣಪತಿ ಸ್ತುತಿ ಪೂಜೆಯ ನಂತರ ಗುರುಗಳಾದ ಶೇಖರ್ ಡಿ ಶೆಟ್ಟಿಗಾರ್ ಮತ್ತು ಶರತ್ ಕುಡ್ಲಾ ಅವರು ನೂತನ ಯಕ್ಷಗಾನ ನಾಟ್ಯ ಅಭ್ಯಾಸಿಗಳಿಗೆ ಗೆಜ್ಜೆ ನೀಡುವ ಮೂಲಕ ಅವರ ರಂಗ ಪ್ರವೇಶಕ್ಕೆ ಅನುವು ಮಾಡಿಕೊಟ್ಟರು. ಶಾಸ್ತ್ರಾ ರೀತಿಯ ಜೋಡಿ ವೇಷಗಳಿಗೆ ಗೆಜ್ಜೆ ಕಟ್ಟಿ ತರುವಾಯ ರಂಗಸ್ಥಳಕ್ಕೆ ದೀಪ ಹಿಡಿದು ನೂತನ ವಿದ್ಯಾರ್ಥಿಗಳ ರಂಗ ಪ್ರವೇಶದಿಂದ ಪೂರ್ವರಂಗ, ಕೋಡಂಗಿ, ಬಾಲಗೋಪಾಲ, ಮುಖ್ಯ ಸ್ತ್ರೀವೇಷ, ಸರ್ವ ಕಲಾವಿದರ ಗೆಜ್ಜೆ ಸೇವೆ, ಪ್ರಸಂಗ ಅಭ್ಯಾಸ ಆರಂಭ, ಧೀಮ್ಗೀಣಾ ಸ್ಪರ್ಧೆಯ ಅರ್ಹತಾ ಸುತ್ತು ಮುಗಿಸಿ ಕೊನೆಗೆ ಯಕ್ಷಭಜನೆಯಾಗಿ ಮರಳಿ ದೀಪ ಹಿಡಿದು ಕಲಾವಿದರು ಚೌಕಿ ಬರುವ ತನಕ ಕಲಾ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆ ಕ್ರಮಬದ್ಧವಾಗಿ ಜರುಗಿತು. ಹಿಮ್ಮೇಳದಲ್ಲಿ ಕುಮಾರಿ ವೈಷ್ಣವಿ ಮನೋಹರ್, ಪದ್ಮಶಾಲಿ, ಆದಿತ್ಯ ದಿನೇಶ್ ಶೆಟ್ಟಿ, ಶರತ್ ಕುಡ್ಲಾ, ಆಶಿತ್ ಎ, ಕೃಷ್ಣ ಪ್ರಸಾದ್ ರಾವ್ ಸುರತ್ಕಲ್, ವೆಂಕಟೇಶ್ ಶಾಸ್ತ್ರಿ ಪುತ್ತಿಗೆ ಮೊದಲಾದ ಕೇಂದ್ರದ ಸದಸ್ಯರು ಮುಮ್ಮೇಳದವರನ್ನು ಚೆನ್ನಾಗಿಯೇ ಪ್ರಕಟಗೊಳಿಸಿದರು. ವೇದಿಕೆಯಲ್ಲಿ ಯಕ್ಷಗಾನ ಅಭ್ಯಾಸ ಕೇಂದ್ರದ ನೂತನ ನಾಮಫಲಕ ಮತ್ತು ಲಾಂಛನವನ್ನು ಎಲ್ಲಾ ಅತಿಥಿಗಳು ಸೇರಿ ಬಿಡುಗಡೆಗೊಳಿಸಿದರು. ಸರ್ವೋತ್ತಮ ಶೆಟ್ಟಿ, ಭೀಮಾ ಜುವೆಲರಿಯ ನಾಗರಾಜ್ ರಾವ್, ವಸುದೇವ ಭಟ್, ಮನೋಹರ್ ತೋನ್ಸೆ, ಲಕ್ಷ್ಮೀಕಾಂತ್ ಶೆಟ್ಟಿ, ಸತೀಶ್ ಪೂಜಾರಿ, ಹರೀಶ್ ಬಂಗೇರ, ರಮಾನಂದ್ ಶೆಟ್ಟಿ, ಸುಧಾಕರ್ ರಾವ್ ಪೇಜಾವರ, ಉಮಾಕಾಂತ್ ಭಟ್, ರಘುರಾಮ್ ಶೆಟ್ಟಿ ಎಲ್ಲರೂ ವೇದಿಕೆಯಲ್ಲಿ ಕೇಂದ್ರದ ವತಿಯ ಗೌರವಾರ್ಪಣೆ ಸ್ವೀಕರಿಸಿ ಬರುವ ಜೂನ್ 11, 2023 ಶೇಖ್ ರಶೀದ್ ಆಡಿಟೋರಿಯಂನಲ್ಲಿ ಜರುಗಲಿರುವ ದುಬೈ ಪಟ್ಲ ಸಂಭ್ರಮ 2023 ಮತ್ತು ದಶಾವತಾರ ಯಕ್ಷಗಾನ ಪ್ರದರ್ಶನಕ್ಕೆ ಶುಭ ಹಾರೈಸಿದರು. ಅಭ್ಯಾಸ ಕೇಂದ್ರದ ಸರ್ವ ಸಂಚಾಲಕರಾದ ಕೊಟ್ಟಿಂಜ ದಿನೇಶ್ ಶೆಟ್ಟಿಯವರು ಅತಿಥಿಗಳನ್ನು ಸ್ವಾಗತಿಸಿದರು. ಕಾರ್ಯಕ್ರಮದ ನಿರ್ವಹಣೆಯನ್ನು ರಾಜೇಶ್ ಕುತ್ತಾರು ನೆರವೇರಿಸಿದರು. ಅಭ್ಯಾಸ ಕೇಂದ್ರದ ಹಿತೈಷಿಗಳಾದ ಸರ್ವಮಾನ್ಯ ವಾಸು ಶೆಟ್ಟಿ, ಪದ್ಮನಾಭ ಕಟೀಲು, ವಿಶ್ವನಾಥ್ ಶೆಟ್ಟಿ, ಸಂತೋಷ್ ಶೆಟ್ಟಿ, ವರದರಾಜ್ ಶೆಟ್ಟಿಗಾರ್, ಧನಂಜಯ ಕಿನ್ನಿಗೋಳಿ, ಕೀರ್ತಿ ಶೆಟ್ಟಿಗಾರ್, ಶರತ್ ಸರಳಾಯ ಮೊದಲಾದವರು ಕಾರ್ಯಕ್ರಮದ ಉದ್ದಕ್ಕೂ ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಕೃಪೇಟೆ ಕರ್ಮಭೂಮಿಗೆ ಬರ್ತದೆ, ಇದಕ್ಕೆ ಬಾಲ್ಯಲೇ ಬಾಲ್ಯಲೇಗೆ ಟ್ರೈನಿಂಗ್ ಮಾಡ್ತದೆ. ಯಕ್ಷಗಾನ ಅಭ್ಯಾಸ ಕೇಂದ್ರ ಇಎಇ ಮೂರು ಮಟ್ಟದಲ್ಲೇರಿ ನಿಜವಾದ ಒಂದೊಂಜಿ ಮಹಾಮಲ್ಲ ಮಹಾಮಲ್ಲ ಒಂಜಿ ಕೆಲಸ ಬರಡು ಈ ಅದನ್ನು ಒರಿತನ್ ಬರಡು ಪಣಪಿನ ಒಂಜಿ ಆಶೆ ಆಸಕ್ತಿ ನಿಗಳು ಜೀವ ಇದು ಯಾನ್ ಹೆಚ್ಚಿನ ಪಾತ್ರ ಕೋಪಿಜಿ ದೇನಗ ದೇಮಂತದು ಐಟಮ್ ಅಲ್ಲೆಲ್ಲ ಕ್ಲೇಮಲ್ ಒಂದು ಮಾತಲ್ಲ ಅಂಚನೆ ಮುಖ್ಯ ನನ್ನ ಮಿತ್ತವರು ಯಾನ್ ನಿರಣ್ಣ ಎಡ್ಡ ಹಾಕೊಂಡಂತಾರೆ ಅದರ ನನ್ನ ಮಿತ್ತು ಬಾಡು ಬಾಡು ಅಂತ ದೇವರಡ ಕಪಿಟ್ಟು ಕಟ್ಟಿರ ಪಡ ಪ್ರಾರ್ಥಿಸ್ತವೆ ಮಹಾಗಣ ಬೇರೆ ಕೇಳೋಣ ದೇವರು ಮಾತಾಡಲ್ಲ ಕಲ್ಪಾವನಾಗಲಿ ಕಲ್ಪನಾಗಲಿ ಮಾತು ಎಡ್ಡ ಮಾಡಪಡಲು ಕಟ್ಟಿಲ್ಲ ಅಪ್ಪಡ ಪ್ರಾರ್ಥನೆ. ಕೊನೆಯಲ್ಲಿ ಮಹಾಮಂಗಳಾರತಿ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ಜರುಗಿತು. ವಸಂತ ಶೆಟ್ಟಿಯವರು ಸಭಾಂಗಣ, ಪೂಜಾ ಮಂಟಪ, ಧ್ವನಿ ಬೆಳಕಿನ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ವ್ಯವಸ್ಥೆಗೊಳಿಸಿದರು. ದಶಾವತಾರ ಪ್ರಸಂಗದ ಪಾತ್ರ ವಿತರಣೆಯ ನಂತರ ರಾಜೇಶ್ ಕುತ್ತಾರು ಅವರು ಧನ್ಯವಾದ ಸಮರ್ಪಣೆ ಮಾಡಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಯುಎಇ.